ಹೇಗಿದೀಯ? ಆರಾಮಾಗಿದೀಯ ತಾನೆ? ತಲೆ ಕೆಟ್ಟಿದ್ಯಾ ನಿನ್ಗೆ? ಹಲೋ ಹಲೋ, ಸರ್ ನನ್ ಫೋನ್ ಕೊಡಿ. ಸರ್ ನಿಮ್ನ ಕೇಳ್ತಿರೋದು ನನ್ ಫೋನ್ ಕೊಡಿ. ನನ್ ಫೋನ್ ಯಾಕೆ ಕಿಸ್ಕೊಂಡಿದ್ದೀರಾ? ಸರ್ ನಿಂತ್ಕೊಳ್ಳಿ, ನನ್ ಮೊಬೈಲ್ ಕೊಡಿ. ಮಾತಾಡ್ತಿದ್ರೆ ಕಿತ್ಕೊಳ್ತಿರಲ್ಲ, ಮ್ಯಾನೇಜ್ ಇಲ್ವಾ ನಿಮ್ಗೆ? ನೀನ್ ನನಗ್ ಮ್ಯಾನೇಜ್ ಹೇಳ್ಕೊಡ್ತೀಯಾ? ಹ್ಞೂ ಸರ್, ನಮ್ಮ ಅಮ್ಮ ಹೇಳ್ಕೊಟ್ಟಿದ್ದಾರೆ, ಏನಾದ್ರು ಫೋನ್ ಅಲ್ಲಿ ಮಾತಾಡುವಾಗ ಫೋನ್ ಇಸ್ಕೊಳ್ಳೋದು ಕೆಟ್ ಮ್ಯಾನರ್ಸ್ ಅಂತ. ಯಾಕೆ ನಿಮ್ಮ ಮನೇಲಿ ಹೇಳ್ಕೊಟ್ಟಿಲ್ವಾ? ಕೆಲಸ ಮಾಡಕ್ ಬಂದೆ ತಾನೆ, ಅದನ್ ಬಿಟ್ಟು ಟ್ರಾಫಿಕ್ ಪೊಲೀಸ್ ತರ ವಿಸಿಲ್ ಉತ್ಕೊಂಡ್ ನಿಂತ್ರೆ ಅದ್ ಮ್ಯಾನರ್ಸಾ? ಏನ್ ಸರ್ ಹಿಂಗ್ ಹೇಳ್ತೀರಾ? ಅಲ್ಲಿ ಆಕ್ಸಿಡೆಂಟ್ ಆಗಿದೆ, ಅಷ್ಟು ದೊಡ್ಡ ಪ್ರಾಬ್ಲಮ್, ಅದನ್ನ ನೋಡ್ಕೊಂಡ್ ಸುಮ್ನೆ ಇರ್ಬೇಕಾ? ಹೆಲ್ಪ್ ಮಾಡ್ಬೇಕು ತಾನೆ. ನೀನ್ ಹೆಲ್ಪ್ ಮಾಡಕ್ಕೆ ಅಂತ ಹೋದೆ, ನನಗೆ ಎಷ್ಟು ಗಾಬರಿ ಆಯ್ತು ಗೊತ್ತಾ? ನಾನ್ ಬರ್ಲಿಲ್ಲ ಅಂತ ನಿಮಗ್ ಗಾಬರಿ ಆಗುತ್ತಾ? ಟೆನ್ಷನ್ ಆಗುತ್ತಾ? ನೋಡು, ಪಾಯಿಂಟ್ ಅದಲ್ಲ, ಅವ್ರವ್ರ ಕೆಲ್ಸ ಅವ್ರವ್ರು ಮಾಡ್ಬೇಕು, ಎಲ್ಲಾದ್ರಲ್ಲಿ ಇಂಟರ್ಫಿಯರ್ ಆಗ್ಬಾರ್ದು. ಹ್ಮ್, ಬೆಳಗ್ಗೆ ನೀನ್ ನನ್ ಬ್ಯಾಗ್ನ ಬಾಂಬ್ ಅಂತ ಮೂಗ್ ತೋರಿಸ್ಲಿಲ್ವಾ ಬ್ರಹ್ಮ ರಾಕ್ಷಸ? ಯಾರಿಗೂ ಈ ಸೊಸೈಟಿಯಲ್ಲಿ ಹೇಗಿರ್ಬೇಕು ಅಂತ ಗೊತ್ತಾಗಲ್ಲ. ಸರ್ ನಂಗೊಂದು ಡೌಟ್ ಇದೆ, ನೀವ್ ಬೆಳಗ್ಗೆ ಹೇಳ್ತೀರಾ ಅನ್ಕೊಳ್ಳಿ, ಟಾಯ್ಲೆಟ್ಗೆ ಹೋಗ್ತೀರಾ, ಟಾಯ್ಲೆಟ್ ಸರಿ ಇಲ್ಲ ಅಂದ್ರೆ ಪಕ್ಕದ ಮನೆ ಟಾಯ್ಲೆಟ್ಗೆ ಹೋಗ್ತೀರಾ ಅಥವಾ ನಿಮ್ ಟಾಯ್ಲೆಟ್ ಸರಿ ಮಾಡ್ಕೋತೀರಾ? ಏನ್ರಿ ಸರ್, ಆ ಮೂರ್ತಿ ಇದಾನಲ್ಲ ಸರ್, ಅದೇ ಆ ಘಾಟಿ ಮುತ್ಕ, ಎಲ್ಲಾರನ್ನು ಸೇರಿಸ್ಕೊಂಡು ಅಪಾರ್ಟ್ಮೆಂಟ್ ಮಾರ್ಬೇಡಿ ಮಾರ್ಬೇಡಿ ಅಂತ ಒಂದೇ ಸಮ ಭಾಷಣ ಬಿಗಿತಿದ್ದಾನೆ ಸರ್. ಪ್ಲೀಸ್ ಕಮ್, ಬನ್ನಿ ಸರ್. ಇವತ್ತು ಒಂದ್ ಸ್ವಲ್ಪ ರೆಸ್ಟ್ ಮಾಡು, ಸುಮ್ನೆ ಓಡಾಡಿ ಕಾಲ್ ಮೇಲೆ ಭಾರ ಹಾಕೋಬೇಡ ಆಯ್ತಾ? ಏನಾದ್ರೂ ಕೆಲ್ಸ ಇದ್ರೆ ಹೇಳಮ್ಮ, ನಾನೇ ಮಾಡ್ತೀನಿ. ಅಮ್ಮ, ಏನ್ ಯೋಚನೆ ಮಾಡ್ತಿದ್ಯಾ? ಅಕ್ಕನ ಹತ್ರ ಮಾತಾಡ್ದೆ ತಾನೆ? ಕಾಲ್ ಅರ್ಧಕ್ಕೆ ಕಟ್ ಆಗೋಯ್ತು ಕಣೆ, ಯಾಕೋ ಮನ್ಸಕ್ ಸಮಾಧಾನ ಇಲ್ಲ. ಸುಮ್ನೆ ಯೋಚನೆ ಮಾಡ್ಬೇಡ ಅಮ್ಮ, ಅಕ್ಕ ಎಲ್ಲೋ ಬಿಸಿ ಇದ್ಲು ಅನ್ಸುತ್ತೆ, ಅದಕ್ಕೆ ಅರ್ಧಕ್ಕೆ ಕಾಲ್ ಕಟ್ ಆಗಿದೆ, ಅಥವಾ ಆ ಬ್ರಹ್ಮ ರಾಕ್ಷಸ ಇದ್ದ ಅನ್ಸುತ್ತೆ ಪಕ್ಕದಲ್ಲಿ. ಏನಂದೆ? ಏನಿಲ್ಲ ಅಮ್ಮ, ಸುಮ್ನೆ ಹಾಗೆ ಏನೋ ಅಂದೆ. ಅಪ್ಪು ಅಮ್ಮ, ಅದು ಇಂಚರನ್ ಬಾಸ್ ಇದಾರಲ್ಲ, ಅವ್ರಿಗೊಬ್ಬ ಮಗ ಇದ್ದಾನೆ, ಅವನಿಗೆ ಇಂಚರ ಕಂಡ್ರೆ ಆಗಲ್ವಂತೆ, ಯಾವಾಗ ನೋಡಿದ್ರು ಅವಳನ್ನ ಬೈತಿರ್ತಾನಂತೆ, ಅದಕ್ಕೆ ಅಕ್ಕ ಅವನ್ನ
ಅಯ್ಯೋ ದೇವ್ರೇ, ಏನೇ ಇಷ್ಟು ಆರಾಮಾಗಿ ಹೇಳ್ತಿದ್ಯಾ? ಅಲ್ಲಾದ್ರೂ ಆರಾಮಾಗಿರ್ತಾಳೆ ಅಂತಂದ್ರೆ ಅಲ್ಲೂ ತೊಂದ್ರೆನಾ? ಅಮ್ಮ, ಅಕ್ಕ ಅದಕ್ಕೆ ನಿನಗೆ ಏನು ಹೇಳಲ್ಲ, ಟೆನ್ಷನ್ ಮಾಡ್ಕೊಳ್ಳೋಂಥದ್ದು ಏನು ಇಲ್ಲ ಅಮ್ಮ. ನಿಂಗೆ ಗೊತ್ತಾನೆ ನನ್ನ ಅಕ್ಕ ಎಷ್ಟು ಸ್ಮಾರ್ಟ್ ಅಂತ. ತೊಂದರೆ ಆಗ್ಬೇಕು ಅಂತ ಇದ್ರೆ ಯಾವ ಬುದ್ಧಿವಂತಿಕೆನು ಕೆಲಸ ಮಾಡಲ್ಲ ಕಣೆ. ಅಮ್ಮ ನೀನೇನು ತಲೆ ಕೆಡಿಸ್ಕೋಬೇಡ, ಅಕ್ಕಂಗೆ ಏನು ಆಗಲ್ಲ. ಬಾಸ್ ಅವ್ರ ಮಗ ಅಲ್ಲ, ಬಾಸ್ ಅವ್ರ ಅಪ್ಪ ಬಂದ್ರು ಅವಳು ನೋಡ್ಕೋತಾಳೆ. ಡಿಗ್ರಿ ಇಲ್ದಿದ್ರೇನು, ಯಾರಿಗೂ ಕಮ್ಮಿ ಇಲ್ಲ ನಮ್ಮ ಅಕ್ಕ. ನಾನು ಮನೆ ತಗೊಂಡಾಗ ನನಗೆ ಸುಮಾರು 45 ವರ್ಷ. ಕಳೆದ 25 ವರ್ಷಗಳಿಂದ ನಾನು ಇದೇ ಮನೆಯಲ್ಲಿ ಜೀವನ ಮಾಡ್ತಾ ಇದ್ದೇನೆ. ನಾವೆಲ್ಲ ಅಕ್ಕಪಕ್ಕದ ಮನೆಯವರಾಗಿ, ಅಂದ್ರೆ ಕೇವಲ ನೈಬರ್ಸ್ ಆಗಿ ಉಳಿದೆ, ಒಂದು ದೊಡ್ಡ ಕುಟುಂಬದವರು ಆಗಿದ್ದೀವಿ. ಆದರೆ ಇದೆಲ್ಲ ಈ ಅಗಸ್ತ್ಯ ಕಂಪನಿಗೆ ಬೇಕಾಗಿಲ್ಲ. ಈಗ ಅವರಿಗೆ ದುಡ್ಡು ಬೇಕು. ನಮ್ಮ ಮನೆಗಳನ್ನೆಲ್ಲ ನೆಲಸಾಮ ಮಾಡಿ ಇಲ್ಲಿ ಶಾಪಿಂಗ್ ಮಾಲ್ ಕಟ್ಟಿಸ್ತಾರಂತೆ. ನಿಮ್ಮ ನಮ್ಮ ಮಕ್ಕಳು ಆಡಿ ಬೆಳೆದ ಈ ಜಾಗದಲ್ಲಿ ದೊಡ್ಡ ದೊಡ್ಡ ಅಂಗಡಿಗಳು ಬರುತ್ತೆ. ಈಗ ನಾವು ಈ ಮನೆಗಳನ್ನೆಲ್ಲ ಬಿಟ್ಟು ಹೋಗ್ಬೇಕಾ? ಪಾಪ, ಅಂಕಲ್ ಹೇಳ್ತಿರೋದು ಸರಿ ಇದೆ ಅಲ್ವಾ? ಏನು ಅಂಕಲ್, ನಿನಗೆ ಯಾವಾಗಿಂದ ಅಂಕಲ್ ಆಗ್ಬಿಟ್ರು ಅವರು? ಅಲ್ಲ ಪಾಪ ಅವರು. ಸ್ಟಾಪ್, ನೀನ್ ಏನ್ ಮಾಡಕ್ ಬಂದಿದ್ಯಾ ಹೇಳು? ಕಂಪನಿ ಕೆಲಸ ಮಾಡಕ್ಕೆ. ಮಾಡೋ ಕೆಲಸ ಬಿಟ್ಟು ಬೇರೆ ಎಲ್ಲ ಬರತ್ತಲ್ಲ ನಿಮ್ಗೆ. ಕಂಪ್ನಿಗೆ ಹೆಲ್ಪ್ ಆಗುವಂಥದ್ದು ಏನಾದರೂ ಮಾಡು ಫಸ್ಟು. ಏನು ನಿನ್ನ ನೋಡ್ತಿದ್ಯಾ, ಹೋಗಿ ಫೋಟೋ ತೆಗಿ. ಭಾರಿ ಕೊಚ್ಕೋತಾ ಇದೆ ಬೆಳಗ್ಗೆ, ಹೋಗು. ಏನ್ರಿ, ನೀವೇ ತಾನೇ ಅಪಾರ್ಟ್ಮೆಂಟ್ ಮ್ಯಾನೇಜರು? ನಿಮ್ಮ ಪರ್ಮಿಷನ್ ಇಲ್ಲದೆ ಹೇಗ್ರಿ ಅವ್ರು ಮೀಟಿಂಗ್ ಎಲ್ಲ ಮಾಡ್ತಿದ್ದಾರೆ? ಹೋಗಿ ನಿಲ್ಲಿಸಿ ಫಸ್ಟು. ಎಲ್ರಿಗೂ ನಮಸ್ಕಾರ. ಅಗಸ್ತ್ಯ ಸರ್, ಬನ್ನಿ ಬನ್ನಿ, ಪ್ಲೀಸ್ ಮಾತಾಡಿ. ಏನಾಯ್ತಮ್ಮ, ಬಾಸ್ ಹತ್ರ ಬಯಸ್ಕೊ ಬಂದೆ ನಾನು, ಅಷ್ಟು ಅರ್ಜೆಂಟ್ ಆಗಿ ಬರೋಕೆ ಯಾಕೆ ಹೇಳ್ದೆ? ಎಲ್ಲ ಮುಗ್ದೋಯ್ತೋ, ನಾನು ನೀನು ಎಲ್ಲ ಬೀದಿ ಪಾಲಾಗಿ ಹೋಗ್ತೀವಿ. ಬೀದಿ ಪಾಲ ಏನಾಯ್ತಮ್ಮ? ಶಿವಾನಿ, ಏನಾಯ್ತಮ್ಮನ್ಗೆ, ಯಾಕೆ ಏನೇನೋ ಮಾತಾಡ್ತಿದ್ದಾರೆ? ಅಮ್ಮ, ನಾನು ಆ ತಿಚ್ಚಂದ್ರ ಜ್ಯೋತಿಷಿ ದೊಡ್ಡಣ್ಣ ಶಾಸ್ತ್ರಿ ಹತ್ರ ಹೋಗಿದ್ವಿ. ಅದೇ ಅವನು ಇಂಚರಾಗೆ ಪರಿವರ್ತನಾ ಯೋಗ ಇದೆ ಅಂತ ಅಂದಿದ್ನಲ್ಲ, ಅವನು ಅವನೇನು ಹೇಳಿದ ಗೊತ್ತಾ? ಈ ಮನೆ ಭವಿಷ್ಯ ಇಂಚರಾನ್ ಮೇಲೆ ಡಿಪೆಂಡ್ ಆಗಿದೆ, ಇಂಚರಾನ್ ಋಣ ನಮ್ಮ ಮೇಲಿದೆ ಅಂತೆಲ್ಲ ಅಂದ. ಆಗಿಂದ ಅಮ್ಮ ಅಪ್ಸೆಟ್ ಆಗಿದ್ದಾರೆ. ಹಾಯ್, ಏನಮ್ಮ ನೀನು, ಅವ್ನ್ ಯಾರೋ ಏನೋ ಹೇಳ್ದ ಅಂತ ತಲೆ ಕೆಡ್ಸ್ಕೊತಿದ್ಯಲ್ಲ. ಅಯ್ಯೋ, ಆ ಜ್ಯೋತಿಷಿ ಹೇಳದಕ್ಕೂ ನಿಮ್ಮಪ್ಪ ಆಡೋದಕ್ಕೂ ಸರಿಯಾಗಿದೆಯಲ್ಲೋ? ಬೇನೋ, ನನ್ಗಂತೂ ಒಂದು ಅರ್ಥ ಆಗ್ತಿಲ್ಲ. ಸ್ವಲ್ಪ ಬುದ್ಧಿ ಉಪಯೋಗ್ಸೋ. ಆ ಇಂಚರಂಗೆ ಕೆಲ್ಸ ಸಿಕ್ಕದಾಗಿಂದ ನಿಮ್ಮಪ್ಪನ್ನ ಗಮನಿಸಿದ್ಯಾ? ನಾವೆಲ್ಲ ಇದೀವಿ ಅಂತಾನೆ ಅವ್ರ ಗಮನದಲ್ಲಿಲ್ಲ. ಅವತ್ ನೋಡಿದ್ರೆ ಗಾಡಿ ಕೊಡ್ಸಿದ್ರು, ನಾಳೆ ಈ ಮನೆನೆ ಅವಳ ಹೆಸರಿಗೆ ಬರೀತಾರೆ. ಅಪ್ಪ ಹಾಗೆಲ್ಲ ಮಾಡಲ್ಲ. ಮನೇಲಿರೋದಕ್ಕೂ ಅವಳ ಕಾಲ್ ಹಿಡಿಬೇಕು. ಅವಳ ಕರ್ಣೆ ತೋರಿಸಿದ್ರೆ ನಾವ್ ಇಲ್ಲಿ ಇರ್ಬೋದು, ಇಲ್ದಿದ್ರೆ ಬೀದಿ ಪಾಲಾಗ್ತೀವಿ. ಆಗೇನ್ ಮಾಡ್ತೀರಾ?
ಓನರ್ ಸಂತೋಷ್ ರಾಥೋಡ್ರ ಮಗ ಅಗಸ್ತ್ಯ ಅಂತ. ಸಂತೋಷ್ ಸರ್ ಈ ಅಪಾರ್ಟ್ಮೆಂಟ್ ಕಟ್ಟಿರೋದು. ಈ ಪ್ರಾಜೆಕ್ಟ್ ನ ಈಗ ಅಗಸ್ತ್ಯ ಸರ್ ನೋಡ್ಕೋತಿದ್ದಾರೆ. ತಗೊಳ್ಳಿ ಸರ್, ಮಾತಾಡಿ. ಇಪ್ಪತ್ತೈದು ವರ್ಷದ ಹಿಂದೆ ನೀವು ತಗೊಂಡಾಗ 6 ಲಕ್ಷ ಕೊಟ್ರಿ, ಇವಾಗ 60 ಲಕ್ಷ, ಅಂದ್ರೆ 10 ಪಟ್ಟು ಹೆಚ್ಚು ಕೊಡ್ತಾ ಇದ್ದೀವಿ. Isn't that a great deal? ಆ ದುಡ್ಡಿಂದ ನೀವು ಎಲ್ಲಿ ಬೇಕಾದರೂ ಮನೆ ತಗೋಬೋದು. ನಮ್ಮ ಹತ್ರನೂ ತುಂಬ ಪ್ರಾಜೆಕ್ಟ್ಸ್ ಇದೆ, ಅಲ್ಲೂ ಬರ್ಬೋದು. ನಿಮಗೆ ಡಿಸ್ಕೌಂಟ್ಸ್ ಕೊಡ್ತೀವಿ ನೋಡಿ. ನೀವು ಒಪ್ಕೊಂಡ್ರೆ ನಿಮಗೂ ಹೆಲ್ಪ್ ಆಗತ್ತೆ, ನಮ್ಮ ಕಂಪನಿಗೂ ಹೆಲ್ಪ್ ಆಗತ್ತೆ. ಏನು ಹೇಳ್ತೀರಾ? ನಮ್ಮ ಅಭ್ಯಂತರ ಏನು ಇಲ್ಲ, ನಾವು ಮನೆ ಮಾರೋದಕ್ಕೆ ರೆಡಿಯಾಗಿದ್ದೀವಿ. ಆದ್ರೆ ಮೂರ್ತಿ ಸರ್ ಒಪ್ತಾ ಇಲ್ಲ. ಮೂರ್ತಿ ಅವರೇ, ಮೂರ್ತಿ ಅವರೇ, ಸಾ ಸಾ ಅಲ್ಲ, ಇಷ್ಟು ಕೊಟ್ಟರು ಮೂರ್ತಿ ಅಂಕಲ್ ಯಾಕೆ ಬೇಡ ಅಂತಿದ್ದಾರೆ? ಏನೋ ಕಾರಣ ಇರ್ಬೇಕು. ಅಂಕಲ್ ಅಂಕಲ್ ಅದು ನಾನು ನಿನ್ನ ಅಂಕಲ್ ಅಲ್ಲ. ನಿನಗೂ ನನಗೂ ಯಾವುದೇ ಸಂಬಂಧನೂ ಇಲ್ಲ. ಸಂಬಂಧಗಳ ಅರ್ಥನೇ ಗೊತ್ತಿಲ್ದಿರೋ ಕಂಪನಿ ನಿನ್ನ ಹತ್ರ ಏನ್ ಮಾತು? ಅಂಕಲ್, ನಮ್ಮ ಕಂಪನಿಯವ್ರು ನಿಮಗೆ ಒಳ್ಳೇದೇ ಮಾಡಕ್ ಹೋಗ್ತಿದ್ದಾರೆ. ಓ, ನಿಮ್ಮ ಕಂಪನಿಯವರು ಒಳ್ಳೇದ್ ಮಾಡ್ತಿದಾರ? ಏನನ್ನಮ್ಮ ಒಳ್ಳೇದ್ ಮಾಡಿದ್ದಾರೆ ಹೇಳು, ಕೇಳೋಣ. ನಿನಗೆ ಹೇಳಿದ್ರು ಅರ್ಥವಾಗೋದಿಲ್ಲ. ಒಂದು ಮನೆ ಕಟ್ಟೋದಕ್ಕೆ ಎಷ್ಟು ಕಷ್ಟ ಪಡಬೇಕು ಗೊತ್ತಾ? 10 ವರ್ಷ ಕಷ್ಟಪಟ್ಟಿದ್ದೀನಿ ನಾನು ಈ ಮನೆ ತಗೊಳ್ಳೋದಕ್ಕೆ. ನನ್ನ ಹೆಂಡತಿ ತನ್ನ ಮೈ ಮೇಲಿನ ಚಿನ್ನನೆಲ್ಲ ಮಾರಿದ್ದಾಳೆ. ನಿಮ್ಮ ಕಂಪ್ನಿಯವ್ರು ಏನು ಮಾಡಿದ್ರು? ಒಂದು ದೊಡ್ಡ ಬಿಲ್ಡಿಂಗ್ ಕಟ್ಸಿದ್ರು ಅಷ್ಟೆ. ಆದರೆ ಅದನ್ನು ಮನೆ ಅಂತ ಮಾಡಿದ್ದು ನಾನು, ನನ್ನ ಹೆಂಡತಿ ಮತ್ತು ನನ್ನ ಮಗ. ಪ್ರೀತಿಲಿ ಕಟ್ಟಿರೋ ಮನೇನ ದುಡ್ಡಲ್ಲಿ ಕೊಂಡ್ಕೊಳ್ಳೋಕೆ ನೋಡ್ತೀರಾ? ಹೇಳು, ನಿಮ್ಮ ಅಗಸ್ತ್ಯ ಕಂಪನಿಗೆ ನಮ್ಮ ಮನೇಲಿರೋ ಪ್ರೀತಿಗಳಿಗೆ ಬೆಲೆ ಕಟ್ಟಕ್ಕೆ ಆಗತ್ತಾ? ನೋಡಮ್ಮ, ನಿನ್ನ ಹತ್ರ ಮಾತಾಡಿ ಏನು ಪ್ರಯೋಜನ ಇಲ್ಲ. ಆವತ್ತು ಮನೆ ಕಟ್ಟಿದ್ರು, ಇವತ್ತು ಬೇಡ. ದುಡ್ಡು ಜಾಸ್ತಿ ಬರುತ್ತೆ ಅಂತ ಇಲ್ಲಿ ಮಾಲ್ ಕಟ್ಟೋಕೆ ಹೊರಟಿದ್ದೀನಿ. ಆದರೆ ಅನುಭವಿಸೋದು ನಾವು. ಹೇಳು, ಇದೆಲ್ಲ ಸರಿ ಅನ್ಸುತ್ತಾ ನಿಮಗೆ? ಅಮ್ಮ ತಲೆ ಕೆಡ್ಸ್ಕೊಬೇಡ. ಅಮ್ಮ, ನೀನು ಅನ್ಕೊಂಡಾಗ ಏನು ಆಗಲ್ಲ, ಅಪ್ಪ ಆಗ ಮಾಡಲ್ಲ. ನಂಗೆ ಈಗ ಅರ್ಥ ಆಯ್ತು, ಎಲ್ಲ ಅರ್ಥ ಆಯ್ತು. ಏನ್ ಅರ್ಥ ಆಯ್ತಮ್ಮ? ನಿಮ್ಮಪ್ಪ ಮಾಡ್ತಿರೋದು ಕಣು, ನಿಮ್ಮಪ್ಪಗೆ ಸುಮಾರು ವರ್ಷದಿಂದ ಹೇಳ್ತಾ ಇದ್ದೀನಿ ಈ ಮನೇನ ಮಕ್ಕಳ ಹೆಸರಿಗೆ ಮಾಡಿ, ಮಕ್ಕಳ ಹೆಸರಿಗೆ ಮಾಡಿ ಅಂತ. ಈಗ ಮಾಡ್ತೀನಿ, ಆಗ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಹೊರತು ಮಾಡ್ತಾ ಇಲ್ಲ. ಈಗ್ಲೂ ನಿಮ್ಮಪ್ಪನ ಹೆಸರಲ್ಲೇ ಇದೆ ಈ ಮನೆ. ಅಪ್ಪ ಕಟ್ಸಿದ ಮನೆ ಅಲ್ವೇನಮ್ಮ, ಅವ್ರ ಹೆಸರಲ್ಲೇ ಇರ್ಲಿ ಬಿಡು. ಅಯ್ಯೋ ದಡ್ಡಿ, ಅವ್ರ ಹೆಸರಲ್ಲಿ ಇದ್ರೆ ಪ್ರಾಬ್ಲಮ್ ಇಲ್ವೇ? ಆದ್ರೆ ನನ್ಗೊಂದು ಡೌಟು, ನಿಮ್ಮ ಅಪ್ಪ ಈ ಮನೇನ ಆ ಇಂಚರ ಅಪೂರ್ವನ್ ಹೆಸರಿಗೆ ಬರೀತಾರೆ ಅಂತ.
ಅಮ್ಮ ನೀನ್ ಹೋಗಿ ಮುಖ ತೊಳ್ಕೊಬಾ, ಯಾರಾದ್ರೂ ನೋಡಿದ್ರೆ ಡೌಟ್ ಬರುತ್ತೆ. ಅಯ್ಯೋ ನಾನು ಇಷ್ಟು ಟೆನ್ಷನ್ ಅಲ್ಲಿ ಇದ್ದೀನಿ, ನೀನ್ ಹೇಗೋ ಇಷ್ಟು ಆರಾಮಾಗಿದ್ಯಾ? ನಿನ್ ಟೆನ್ಷನ್ ತಗೋಬೇಡ ಅಮ್ಮ, ಹೋಗಿ ಫ್ರೆಶ್ ಅಪ್ ಆಗಿ ಹೋಗು. ಹೋಗಮ್ಮ, ಎಲ್ಲ ನಾನೇ ತಲೆ ಚಚ್ಕೋಬೇಕು. ಅಪ್ಪ ಏನಾದ್ರೂ ನಿಜವಾಗ್ಲೂ ನಿಮ್ ಮನೇನ ಇಂಚರ ಮತ್ತೆ ಅಪವಾನ್ ಹೆಸರಿಗೆ ಮಾಡಿದ್ರೆ ಏನಾಗಿದ್ಯಾ ನಿನ್ಗೆ? ಅಮ್ಮ ಹಾಗೆ ಮಾತಾಡ್ತಾರ ಸರಿ, ನೀನು ಹಾಗೆ ಮಾತಾಡ್ತೀಯಲ್ಲ. ತರುಣ್, ನನಗೂ ಹಾಗೆ ಆಗ್ಬೇಕು ಅಂತ ಏನ್ ಆಸೆ ಇಲ್ಲ, ಆದ್ರೆ ಅಕಸ್ಮಾತ್ ಅಪ್ಪ ಹಾಗೆ ಮಾಡ್ಬಿಟ್ರೆ, ಈ ಮನೆ ಇಂಚರ ಮತ್ತೆ ಅಪೂರ್ವನ್ ಹೆಸರಿಗೆ ಆಗ್ಬಿಟ್ರೆ ಏನ್ ಮಾಡ್ತೀಯ? ಅವ್ರು ಹೇಳೋದು ನಿಜಾನೆ, ಎಷ್ಟು ವರ್ಷದಿಂದ ಇದ್ದಾರೆ ಮನೆಯಲ್ಲಿ. ಇಲ್ಲ ಕಣ್ರು, ಬಣ್ಣ ಹಾಕಕ್ಕೆ ಕೋಲಿಂದ ಬಣ್ಣ ಹಾಕ್ತೀಯ? ಹ್ಮ್ ನೋಡ್ತಾ ಇರು, ಹಿಂಗ ಹಾಕಿದ್ರೆ ಸಿಕ್ ಹಾಕೊಳ್ಳೋದೇ ಇಲ್ಲ. ಹೆಂಗೆ ಇರು, ಹೇಳ್ಕೊಡ್ತೀನಿ. ನೀವೇ ಮಗ ಇಟ್ಕೊಂಡ್ ಬಣ್ಣ ಹಾಕಿದ್ರೆ ಸಿಕ್ ಹಾಕೊಂಡ್ ಬಿಡ್ತೀರಾ. ಬರೀ ಕೋಲು ಮಗ್ಗು ಅಷ್ಟೇ ಕಾಣದವ್ರಿಗೆ ಹಿಂಗಿದೆ ಐಡಿಯಾ? ಸೂಪರ್ ಅಪ್ಪ. ಅಕ್ಕ ನಂದಕ್ಕ ಕೊಡಕ್ಕ? ಅಕ್ಕ ನಂಗೂ ಒಂದು ಮಾಡ್ಕೊಡಕ್ಕ? ಹ್ಞೂ ಇರು, ಎಲ್ರಿಗೂ ಮಾಡ್ಕೊಡ್ತೀನಿ. ಸಾರಿ ಸರ್, ಅದು ಮಕ್ಕಳು. ನೀ ಅಂಕಲ್ ಅಂದ್ರೆ ಚೆನ್ನಾಗಿರುತ್ತೆ. ಪರವಾಗಿಲ್ಲ ಹೇಳು, ನಾನು ಟೀ ಮಾಡ್ಕೋತಾ ಇದ್ದೀನಿ ನನಗೋಸ್ಕರ. ನಿನಗೂ ಬೇಕಾ? ಹೌದಾ? ಅವ್ರ ಮೇಲೆ ಹಾಕ್ಬಿಡ್ತೀವಿ.
ಯಾರು ಅಂತ ಗೊತ್ತಾಯ್ತು. ಇವತ್ತು ಮನೆ ತಗೊಂತೀನಿ ಅಂತ ಕಂಪ್ನಿಯಿಂದ ಬಂದಿದ್ನಲ್ಲ ಅವನೇ. ಮಾಡ್ಬಿಟ್ಟೆ ನೀನು.